ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಈಗಾಗಲೇ ಈ ಹಿಂದೆ ನಾವು ಸೂಜಿ ದರಕ್ಕೆ ಸಂಬಂಧಪಟ್ಟ ಇಬ್ಬರು ವ್ಯಕ್ತಿಗಳನ್ನ, ಆ ಸಿನಿಮಾದ ನಾಯಕ ನಟರು ಹಾಗೂ ನಿರ್ದೇಶಕರನ್ನ ಇಂಟರ್ವ್ಯೂ ಮಾಡಿದ್ವು. ಈಗ ಸದ್ಯ ನಮ್ಮ ಜೊತೆಗಿದ್ದಾರೆ ಸಿನಿಮಾದಲ್ಲಿ ಮತ್ತೊಂದು ರೋಲ್ ನಲ್ಲಿ ಕಾಣಿಸಿಕೊಂಡಿರುವಂತ ಎರಡನೇ ನಾಯಕ ನಟಿ ಅನ್ಬೋದ ಮೇಡಮ್. ನಿಮ್ನ ಹರಿಪ್ರಿಯವರನ್ನ ಬಿಟ್ಟರೆ ಸೆಕೆಂಡ್ ನಾಯಕ ನಟಿ ಇವರೇನೆ. ಹೀರೋ ಒಬ್ಬರೇ ಇರ್ತಾರೆ, ನಿಮಗೆ ಬೇರೆಯವ್ರು ಇರ್ತಾರಲ್ಲ ಅದರಲ್ಲಿ? ಬೇರೆಯವ್ರು ಇರ್ತಾರೆ. ಹೆಸರು, ನಮ್ಮ ಇವರ ಹೆಸರು ಚೈತ್ರ ಕೊಟ್ಟಿರುವಂತ ಬಹುಮುಖ ಪ್ರತಿಭೆ ಅಂತಲೇ ಅನ್ಬೋದು. ಯಾಕಂತಂದ್ರೆ ಈ ಹಿಂದೆ ಹಲವು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ, ಶಾರ್ಟ್ ಫಿಲಮ್ಸ್ಗಳ ಸ್ಕ್ರಿಪ್ಟ್ ಬರೆದಿದ್ದಾರೆ, ಸಾಹಿತ್ಯ ಬರೆದಿದ್ದಾರೆ. ತುಂಬ ಹೆಸರು ರಂಗಭೂಮಿಯಿಂದಲೂ ಬಂದಿದ್ದಾರಲ್ಲ ಮೇಡಮ್, ನೀವು ರಂಗಭೂಮಿಯಿಂದನೂ ಕೂಡ ಇದ್ದಾರೆ. ಸೊ ಈಗ ಈ ಸಿನಿಮಾದಲ್ಲಿ ಆನ್ ಸ್ಕ್ರೀನ್ ಬೆಳ್ಳಿ ಪರದೆಗೆ ಕಾಲಿಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಕಾಂಗ್ರೆಸ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನೀವು ಹರಿಪ್ರಿಯ ಅವ್ರ ಜೊತೆ ನಟನೆ ಮಾಡಿದ್ದೀರಾ, ಬಹುಮುಖ ಪ್ರತಿಭೆ ಅವರು ಕೂಡ, ಬಹುಭಾಷಾ ನಟಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನನಗೊಂದು ರೀತಿ ಭಯ ಇತ್ತು ಫಸ್ಟು, ಬಿಕಾಸ್ ನೀವು ಹೇಳ್ದಂಗೆ ನಾನು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇರೋವಂಥದ್ದು ಮೊದಲನೇ ಸಿನಿಮಾ ಅಂತ ಹೇಳ್ಬೋದು, ಒಂದು ಕಮರ್ಷಿಯಲ್ ಸಿನಿಮಾ ಇದು. ಸೊ ನೀವು ಹೇಳ್ದಂಗೆ ಹರಿಪ್ರಿಯಾ ಅವರು ಬಹುಭಾಷಾ ನಟಿ, ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ನನಗೆ ಅಂಥ ಏನು ಕ್ಯಾಮ್ರಾ ಹಿಂದೆ ಎಕ್ಸ್ಪೀರಿಯನ್ಸ್ ಇದೆ, ಮುಂದೆ ಅಷ್ಟು ಇರಲಿಲ್ಲ. ಸೊ ಇನ್ನೊಂದು ಕಡೆ ನಮ್ಮ ನಿರ್ದೇಶಕರು ನಮಗೆ ಕೊಡ್ತಿದ್ದಂಥ ಒಂದು ಶಕ್ತಿ, ಅದೊಂದು ಕಾನ್ಫಿಡೆನ್ಸು ತುಂಬ್ತಿತ್ತು. ಸೊ ಮತ್ತು ನನ್ನ ನಟನೆ ಬಗ್ಗೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಹಾಗಾಗಿ ನನ್ನ ಪಾತ್ರ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಬೇರೆ ಯಾರು ನನಗೆ ಬೇಡ ಅಂದ್ರೆ, ಯಾರ ಒಂದು ಇದು ನನ್ನ ತಲೆಗೆ ಬರಬಾರ್ದು, ನನ್ನ ರೋಲ್ ಆಯ್ತು ನಾನಾಯ್ತು ಅಷ್ಟೇ ಅಂತ ಮಾಡ್ಕೊಂಡು ಅಷ್ಟೇ ಅಷ್ಟೇ ಅಷ್ಟೇ. ಈ ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ? ಅದು ನಾನು ನಾನು ಇದ್ರಲ್ಲಿ ನಟಿಸ್ತೀನಿ ಅನ್ನೋದಕ್ಕೂ ಮುಂಚೆ ನಾನು ಈ ತಂಡದ ಜೊತೆ ಇದ್ದೆ. ಮುಂಚೆನೆ ಅಂದ್ರೆ ಈ ತರ ಮೌನೇಶ್ ಸರ್ ಈ ತರದ ಒಂದು ಲೈನ್ ಇಟ್ಕೊಂಡಿದ್ದೀನಿ ಮಾಡ್ಬೇಕು ಅಂತ ಹೇಳಿದಾಗ ಒಂದಷ್ಟು ಜನದ ಜೊತೆ ಡಿಸ್ಕಸ್ ಮಾಡ್ತಿದ್ದಾಗಿಂದ ನಾನು ಸೇರ್ಕೊಂಡೆ. ಸೊ ಅದಾದ್ಮೇಲೆ ಅವರೇ ಒಂದಷ್ಟು ಪಾತ್ರಗಳನ್ನ ಬರೆದಾಗ ಮಾಡಿದಾಗ ಇಲ್ಲ ಇವಳು ಮಾಡ್ಬೋದು ಅನ್ಸುತ್ತೆ ಅಂತ ಅವ್ರಿಗೆ ಅನ್ಸಿದೆ, ನನ್ನ ಮ್ಯಾನರಿಸಮು ಅಥವಾ ನನ್ನನ್ನು ನೋಡಿ. ಸೊ ಏನು ಹೇಳು ಮಾಡು ಅಂತ ಡೈಲಾಗ್ಸು ಕೊಟ್ಟರು ನನಗೆ. ಸೊ ಮಾಡಿ ತೋರಿಸ್ದೆ ಇಲ್ಲ ನೀನು ಮಾಡಬಹುದು ಅಂತ ಮಾಡಿಸಿದ್ರು. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಾನು ಒಂಥರ ತುಂಬ ಜನ ಇವತ್ತಿನ ಏನು ಯುವತಿಯರು ಅಥವಾ ಯುವಕರ ಒಂದು ಆಸ್ಪಿರೇಷನ್ನ ಒಂದು ಇದಂತ ಹೇಳಬಹುದು. ಸೊ ಅವ್ರನ್ನ ಬಿಂಬಿಸ್ತಿದ್ದೀನಿ ಅಂತ ಹೇಳಬಹುದು. ಸೊ ನೀವೀಗ ನೋಡ್ದಂಗೆ KGF ಆಡಿಷನ್ ಅಂದಿದ ತಕ್ಷಣ ಎಷ್ಟೋ ಸಾವಿರಾರು ಲೆಕ್ಕವಿಲ್ಲದಷ್ಟು ಜನ ಬಂದರು. ಸೊ ಅಂದರೆ ಎಲ್ರಿಗೂ ಏನೋ ಒಂದು ತಾನು ಐಡೆಂಟಿಟಿ ತಾನು ಗುರುತಿಸ್ಕೋಬೇಕು, ತನ್ನೊಳಗೇನೋ ಒಂದು ಶಕ್ತಿ ಇದೆ, ತಾನು ಮೆರಿಬೇಕು, ತಾನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಸೊ ಇವತ್ತು ಎಲ್ಲ ಯುವಕರಲ್ಲಿ ಅದರಲ್ಲೂ ಈ ಟಿಕ್ ಟ್ಯಾಕ್ ಬಂದಮೇಲೆ ಅಂದರೆ ಎಲ್ಲರೂ ಎಲ್ಲನೂ ಆಗಬೇಕು ಅಂದರೆ ಈ ಟಿಕ್ ಟ್ಯಾಕಲ್ಲಿ ನೋಡಿ, ಅವರೇ ಡೈರೆಕ್ಟರು, ಅವರೇ ಆ್ಯಕ್ಟರು, ಎಲ್ಲ ಅವರೇ, ಕ್ಯಾಮ್ರಾಮೆನ್ಸು ಅವರೇ. ಸೊ ಈ ರೀತಿ ಅಂದರೆ ಒಂದು ಐಡೆಂಟಿಟಿ ಇದನ್ನು ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಡೈಲಾಗ್ ಬರೆದಿರೋರು ನೀವೇ ಅಂತ ನಿರ್ದೇಶಕರ ಜೊತೆಗೆ? ಹೌದು ಹೌದು ಹೌದು. ಮೆಟ್ಟಕೊಂಡು ಹುಡುತೀನಿ ಅನ್ನೋ ಒಂದು ಡೈಲಾಗ್ ಐತೆ ಟ್ರೈಲರ್ ಅಲ್ಲಿ, ನೀವು ನೋಡ್ಬೋದು. ಹೇಗಿತ್ತು ಆ ಡೈಲಾಗ್ ಹೇಳ್ಬೇಕಾದ್ರೆ ಅವರಿಗೆ ಅನುಭವ, ರಿಯಲ್ ಆಗಿ ಏನಾದರೂ ಯಾರಿಗಾದ್ರೂ ಏನು ಹೇಳಿದ್ರ? ಇಲ್ಲ, ಈ ವಿಷಯಕ್ಕೆ ಬಂದಾಗ ನನ್ನ ಪೇರೋ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವ್ರನ್ನ ನಾನು ಒಂದು ರೀತಿ ನಾನು ಅವ್ರನ್ನ ಮೆಚ್ಚಬೇಕು, ಜೊತೆಗೆ ಸಾರಿನೂ ಕೇಳಬೇಕು. ಪಾಪ ಅವರು ಏನು ಆ್ಯಕ್ಟ್ ಮಾಡೋ ಒಂದು ಇದರಲ್ಲಿ ಆಗಾಗ ಹಿಂಗೆ ಹೊಡೆದಾಗ ಏಟು ತಿಂತಾಯಿದ್ರು ಅವರು, ಆಮೇಲೆ ಸಾರಿ ಸಾರಿ ಅಂತ ಇರಲಿ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಇದ್ರು. ಸೊ ಅವರು ನನ್ನಿಂದ ಸುಮಾರು ಒಂದು ಶೋಷಣೆಗೆ ಒಳಗಾಗಿದ್ದಾರೆ ಅಂತ. ಈ ಸಿನಿಮಾದಲ್ಲಿ ಹರಿಪ್ರಿಯ ಅವ್ರದ್ದು ಒಂದು ಲವ್ ಸ್ಟೋರಿ, ನಿಮ್ಮದೇ ಒಂದು ಲವ್ ಸ್ಟೋರಿ ಪ್ರತ್ಯೇಕವಾಗಿರುತ್ತೆ? ಅದು ಈಗಲೇ ಹೇಳಲ್ಲ. ಸೊ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದು ಲವ್ ಸ್ಟೋರಿನೇ ಅಂತಾನು ನಾನು ಹೇಳಲ್ಲ, ಅಥವಾ ಲವ್ ಸ್ಟೋರಿನೇ ಆಗಿರಬಹುದು, ಏನಾದರೂ ಆಗಿರಬಹುದು, ಸಿನಿಮಾ ನೋಡಿ ಅದು ವಿಶೇಷವಾಗಿರುವಂತ ಕತೆ ಅಂತ ಹೇಳಬಹುದು. ಈ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಬಂದ್ರೆ ಈಗ ಅಚ್ಯುತ್ ರಾವ್ ಅವರಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರಿರ್ಬೋದು, ಹರಿಪ್ರಿಯ ಅವರಿರ್ಬೋದು, ಇವ್ರ ಜೊತೆ ನಟನೆ ಮಾಡಿದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಅನುಭವ ಹೇಗಿತ್ತು? ಅದೇ ಫಸ್ಟ್ ಫಸ್ಟ್ ಒಂದು ಸ್ವಲ್ಪ ಒಂದು ಭಯ ಒಂದು ಇದಿತ್ತು, ಬಟ್ ಅವ್ರು ಮೂರು ಜನನು ಕೂಡ ಇವನ್ ಅಚ್ಯುತ್ ಸರ್ ನಂಗೆ ಮೊದಲಿಂದ ಪರಿಚಯನೇ, ಸುಚೇಂದ್ರ ಪ್ರಸಾದ್ ಅವರು ತುಂಬಾ ಒಂಥರ ಕಂಫರ್ಟ್ ಮಾಡಿದ್ರು, ಕಂಫರ್ಟ್ ಝೋನ್ ಅಂದ್ರೆ ಅವ್ರಾಗೆ ಕರೆದು ಮಾತಾಡಿಸಿ, ಯಾರವ್ವ ನೀನು, ಏನ್ ಮಾಡ್ತಿದ್ಯಾ, ಏನ್ ಮಾಡ್ಕೊಂಡಿದ್ಯಾ, ಹೌದಾ, ಚೆನ್ನಾಗಿ ಮಾಡ್ತಾ ಇದೀಯಾ ಮಾಡು, ಈ ರೀತಿ ಅಂದ್ರೆ ತುಂಬಾ ಕಂಫರ್ಟ್ ಅಂದ್ರೆ ಅವ್ರಾಗೆ ಕರೆದು ನಮ್ಮನ್ನ ಮಾತಾಡಿಸಿದಾಗ ಅಥವಾ ಏನು ಒಂಥರ ಖುಷಿಯಾಗುತ್ತೆ, ಏನೋ ಒಂದು ಕಾನ್ಫಿಡೆನ್ಸ್ ನಮಗೆ ಅದು ಅದರಿಂದ ಸಿಗುತ್ತೆ. ಸೊ ಚೆನ್ನಾಗಿತ್ತು. ಈ ಸಿನಿಮಾದಲ್ಲಿ ನಾಲ್ಕು ಹಾಡು ಇರಬೇಕಲ್ಲ? ಹಾಂ ಹೌದು ಹೌದು. ನಾಲ್ಕರಲ್ಲಿ ನೀವು ಎಷ್ಟು ಬರ್ದಿರೋದು? ಒಂದು ಹಾಡು ಬರ್ತಿದ್ದೆ. ಇವರು ಕೂಡ ಆ ಸಿನಿಮಾದಲ್ಲಿರೋ ಒಂದು ಹಾಡನ್ನು ಬರ್ದಿದ್ದಾರೆ, ಹಾಡನ್ನು ನೀವು ಕೂಡ ಕೇಳಿದ್ರೆ ಇಷ್ಟಪಟ್ಟಿದ್ರೆ ಹಾಡು ಯಾವುದು ಅಂತ ಅವ್ರು ಹೇಳ್ತಾರೆ ಹೇಳಿ. ಅದೇ
ಹುಣ್ಣಿಮೆ ರಾತ್ರಿ, ನನ್ಗೆ ಹಾಡು ಹಾಡಕ್ ಚೆನ್ನಾಗಿ ಬರಲ್ಲ, ಸೊ ನಾನು ಹುಣ್ಣಿಮೆ ರಾತ್ರಿಯಲ್ಲಿ ಹರಕು ಚಾಪೆಯಲ್ಲಿ ನಾ ಸುಮ್ಮನೆ ಮಲಗಿರಲು ಅಮ್ಮ, ಗುಡಿಸಾಲ ಗರಿಕೆ ಸಂಧಿಗಳ ನಡುವೆ ಕಾಣುವುದು ಚಂದಿರನ ಬಿಂಬ, ಬಾರೇ ರಾಣಿ ಒಮ್ಮೆ ನೀನು ನನ್ನ ಲೋಕಕ್ಕೆ ಎನ್ನುವ, ಬಾರದೆ ಹೋದರೆ ಗುಡಿಸಲಲೇ ಉಳಿವೆ ಎಂದು ನೋಡಿ ನಗುವ. ಅಬ್ಬಬ್ಬಾ ಹೇಗಿದೆ ನೋಡಿ ಲಿರಿಕ್ಸು, ಕನ್ನಡ ಸಾಹಿತ್ಯದಲ್ಲಿ ಇಂಥ ಪ್ರತಿಭೆಗಳು ಇದ್ದಾರೆ ಅಂತ ಇವಾಗ ಗೊತ್ತಾಯ್ತು. ಈ ಸಾಲು ಬರೋದಕ್ಕೆ ಕಾರಣ ಅದು ಸಿನಿಮಾ ಸಿಚುಯೇಷನ್ ಅಥವಾ ತಮ್ಮ ವೈಯಕ್ತಿಕ ಏನಾದರೂ ಆ ಥರ ತಾಯಿ ನೆನಪಾಗುವಂಥದ್ದು ಅಥವಾ ತಮ್ಮ ಜೀವನ ಶೈಲಿ ನೆನಪಾಗುವಂಥದ್ದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾಟ? ಖಂಡಿತ, ಅವೆಲ್ಲನೂ ನೀವು ಹೇಳ್ದಂಗೆ ಬರ್ತಿದೆ. ಜೊತೆಗೆ ಆ ಸಿಚುಯೇಷನ್ ಹಂಗೆ ಐತಿ. ಇನ್ನೊಂದು, ನಮಗೆಲ್ಲ ಚಂದ್ರ ಅಥವಾ ಚಂದ್ರನ ಲೋಕ ಅನ್ನೋದು ಈಗ ನೀವಾಗಿರ್ಬೋದು, ನಾವಾಗಿರ್ಬೋದು, ಯಾರೇ ಆಗ, ಸಣ್ಣ ಮಗು ಇದ್ದಾಗ ಊಟ ತಿನ್ಸೋಗ ಅಲ್ಲೋಡ್ ಅಲ್ಲೋಡ್ ಚಂದಮಾಮ ಚಂದಮಾಮ ಚಂದಮಾಮ. ಸೊ ಅಂದರೆ ಎಲ್ರಿಗೂ ಒಂಥರ ಅವ್ರ ಕನಸಿನ ಇದರಲ್ಲಿ ಒಂದು ಚಂದ್ರ ಅನ್ನೋದೊಂದು ಭ್ರಮೆ, ಅಲ್ಲಾದರೂ ಹೋಗ್ಬಿಡೋಣ, ಅದ್ರಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅದರಲ್ಲೂ ಹುಣ್ಣಿಮೆ ಚಂದ್ರ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾನಲ್ಲ, ನಾನು ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಈ ರೀತಿ ಅದ್ರ ಸುತ್ತ ಒಂದೇನೋ ಆಸೆ ಅಥವಾ ಒಂದು ಭ್ರಮೆನೋ ಕಲ್ಪನೆಗಳು, ಸೊ ಇದನ್ನೆಲ್ಲ ಇಟ್ಕೊಂಡು ಅಂದರೆ ಪ್ರತಿಯೊಬ್ಬರ ಕನಸು ಅಥವಾ ಏನೋ ಒಂದು ಗುರಿ ಸಾಧನೆ ಅನ್ನೋದು ಹಾಗೆ ಇರಬಹುದೇನೋ, ನಾವು ಅದ್ರ ಹತ್ರ ಹೋಗ್ತಾ ಇದ್ದೀವಿ ಅನ್ಕೊಂಡಷ್ಟು ಅದು ದೂರ ಹೋಗ್ತಾ ಇರ್ಬೋದು, ಅಥವಾ ಅಲ್ಲೇ ಇದ್ರೂ ಅದು ಅದೇ ಅನ್ನೋದು ಗೊತ್ತಾಗಲ್ಲ ನಮಗೆ. ಸೊ ಈ ರೀತಿ ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಬರ್ದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಈಗ ಮುಕ್ತಾಯದ ಅಂತಕ್ಕೆ ಬಂದಿದೆ ಸಿನಿಮಾ ರಿಲೀಸ್ಗೆ, ಎರಡು ದಿನ ಮೂರು ದಿನ ಬಾಕಿ ಇದೆ. ಸೊ ಆಫರ್ ಗಳೇನಾದ್ರು ಬಂದಿದೆಯಾ ಈಗ? ಸುಮಾರು ಬಂದಿವೆ, ಅದೇ ಇದಾದ್ಮೇಲೆ ಇನ್ನೊಂದು ಎರಡು ಸಿನಿಮಾ ಆಫ್ ಸ್ಕ್ರೀನ್ ಎಲ್ಲಾನು ಬರ್ತಾ ಇದೆ, ಎಲ್ಲಾ ಆಫರ್ ಬರ್ತಿದೆ, ಆನ್ ಸ್ಕ್ರೀನ್ ಬರ್ತಾ ಇದೆ, ಆಫ್ ಸ್ಕ್ರೀನ್ ಬರ್ತಾ ಇದೆ, ಸಾಂಗ್ಸ್ ಲಿರಿಕ್ ಬರೆಯಕ್ ಬರ್ತಾ ಇದೆ, ಇವನ್ ಡೈಲಾಗ್ ಬರೆಯಕ್ ಬರ್ತಾ ಇದೆ, ಎಲ್ಲಾನು ಬರ್ತಾ ಇದೆ. ಅದೇ ಅದರಲ್ಲಿ ಒಳ್ಳೇದನ್ನ ಆಯ್ಕೆ ಮಾಡ್ಕೊಂಡು ಮಾಡ್ಬೇಕು ಅನ್ನೋಂಥದ್ ನನ್ನ ಉದ್ದೇಶ. ನೀವು ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೊಂಡಿರುವಂತಹ ಚೊಚ್ಚಲ ಸಿನಿಮಾ ರಿಲೀಸ್ಗೆ ಕ್ಷಣಗಳನ್ನೇ ಶುರುವಾಗಿದೆ, ಹೌದು, ಎಕ್ಸೈಟ್ಮೆಂಟ್ ಹೇಗಿದೆ? ನನಗೆ ನಿಜವಾಗ್ಲೂ ಭಯ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ, ನಾನು ನಮ್ಮ ನಿರ್ದೇಶಕರು ಸಿಕ್ಕಿದಾಗೆಲ್ಲ ಅದೇ ಹೇಳ್ತೀನಿ, ಭಯ ಆಗ್ತಾ ಇದೆ, ಯಾಕೆ ಗೊತ್ತಿಲ್ಲ ಏನೋ ಒಂದು, ಅಂದರೆ ಸುಮಾರು ಎರಡು ಎರಡೂವರೆ ವರ್ಷಗಳು ಕೆಲಸ ಮಾಡಿದ್ದೀವಿ, ಮತ್ತೆ ಇದರಲ್ಲಿ ಏನೋ ಸುಮಾರು ವಿಷಯಗಳಿವೆ ಅಂತ ನಮಗೆ ಗೊತ್ತು ಅಂದರೆ, ಸೊ ಅದು ಯಾವ ರೀತಿ ಜನ ಸ್ವೀಕರಿಸ್ಬೋದು, ಅವ್ರಿಗೆ ಅದು ತಲುಪುತ್ತಾ, ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ನಮ್ಮ ನಿರ್ದೇಶಕರು ಹೇಳ್ದಂಗೆ ಕಾನ್ಫಿಡೆನ್ಸ್ ಖಂಡಿತ ಇದೆ, ತುಂಬ ವಿಶೇಷವಾದ ಸಿನಿಮಾ ಇದು ಅಂತ ತುಂಬ ಕಾನ್ಫಿಡೆನ್ಸ್ ಇದೆ ನಮಗೆ. ಆದರೆ ಅದನ್ನು ಹೇಗೆ ಸ್ವೀಕರಿಸ್ತಾರೆ, ಅದನ್ನು ಅನುಭವಿಸ್ತಾರ, ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ, ನಾವು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ, ಅದಷ್ಟು ಆ ಅನುಭವಗಳು ಆ ರಸಗಳೆಲ್ಲ ಜನರಿಗೂ ಸಿಗುತ್ತಾ, ಅದು ಸಿಕ್ಕರೆ ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ, ಒಂದು ಖುಷಿ. ಓಕೆ, ನಮ್ಮ ಜನ ಸಿನಿಮಾ ನೋಡಬೇಕು ಅಂತ ಹೇಳ್ತೀರಾ, ಹಾಂ, ಯಾಕೆ ನೋಡಬೇಕು? ಯಾಕೆ ನೋಡ್ಬೇಕಂದ್ರೆ ಒಂದು ಅದ್ಭುತವಾದಂಥ ಒಂದು ಅನುಭವನ ಪಡ್ಕೊಳಕ್ ನೋಡ್ಬೇಕು. ಜೊತೆಗೆ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ, ಚೆನ್ನಾಗಿರಲ್ಲ, ಏನ್ ಮಾಡ್ತಾರೆ ಇವರು ಅನ್ನೋಂಥದ್ದು, ಮತ್ತೆ ಪರಭಾಷೆ ಸಿನಿಮಾಗಳನ್ನ ಹೊಗಳ್ತಾ ಇರ್ತಾರೆ, ಏ ಅದ್ರಲ್ಲಿ ಹಂಗ್ ಬಂತು, ಇದ್ರಲ್ಲಿ ಹಿಂಗ್ ಬಂತು ಅಂತ. ಸೊ ಅಂಥವರು ಈ ಸಿನಿಮಾನ ನೋಡಿದ್ರೆ ಖಂಡಿತ ಇಷ್ಟಪಡ್ತಾರೆ, ಮತ್ತೆ ಕನ್ನಡದಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗ್ತಿವೆ, ಹೀಗೂ ಮಾಡೋದಕ್ಕೆ ಸಾಧ್ಯ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮತನದಲ್ಲಿ ಅಂದ್ರೆ ನಮ್ಮ ಮಧ್ಯೆ ಇರುವಂತಹ ಪಾತ್ರಗಳನ್ನ ತಗೊಂಡು ತುಂಬಾ ಸಿಂಪಲ್ ಅನ್ನೋ ಕಥೆನೆ ತಗೊಂಡು ಇಷ್ಟೊಂದು ಕಾಂಪ್ಲೆಕ್ಸಿಟಿನೂ ತೋರಿಸೋ ಸಾಧ್ಯತೆ ಇದೆ. ಈಗ ಹೇಳಿದ್ರಿ ಪಾತ್ರಗಳನ್ನ ತಗೊಂಡು ಅಂತ ಈ ಸಿನಿಮಾದಲ್ಲಿ ಸಿನಿಮಾ ನೋಡುವಂತ ಪ್ರೇಕ್ಷಕರಿಗೆ ಎಲ್ಲಾದ್ರೂ ಸಿನಿಮಾ ನೋಡ್ತಾ ನೋಡ್ತಾ ಮಧ್ಯದಲ್ಲಿ ಅಯ್ಯೋ ನನ್ನ ಲೈಫ್ ಸ್ಟೋರಿನ ಇದಂಗ ಐತಲ್ಲ, ನನ್ನ ಒಂದು ಪಾತ್ರನೇ ತಗೊಂಡಿರಂಗ ಐತಲ್ಲ ಅಂತ ಅನ್ಸುತ್ತೆ ಏನಾದ್ರು ತುಂಬಾ ಮಿಕ್ಸ್ ಆಗಿ. ಖಂಡಿತ ಈ ಸಿನಿಮಾ ಯಾರೇ ನೋಡ್ಲಿ ಯಾವ್ದಾದ್ರೂ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಕನೆಕ್ಟ್ ಆಗೇ ಆಗುತ್ತೆ, ಅದಂತೂ 100% ಹೇಳಬಹುದು. ಯಾವುದೋ ಪಾತ್ರ ಅಥವಾ ಯಾವುದೋ ಸನ್ನಿವೇಶ ಸಿಚುಯೇಷನು ಹಿಂಗಾಗಿತ್ತಲ್ಲ ನನಗೆ, ಅಥವಾ ಆ ಭಾವನೆ ನನ್ನಲ್ಲೂ ಇದೆಯಲ್ಲ, ಏ ನಾನು ಅದೇ ಥರ ಅಲ್ಲ, ಸೊ ಇದು ಖಂಡಿತ ಎಂಥವ್ರಿಗೂ ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ಅಷ್ಟು ವೆರೈಟಿ ಆಫ್ ರೋಲ್ಸ್ ಇದೆ, ಜೊತೆಗೆ ಎಲ್ಲ ರೋಲ್ಸ್ ಎಲ್ಲ ಒಂಥರ ಸಮಾಜದ ಪ್ರತಿನಿಧಿಗಳೇ ಅಂತಲೇ ಹೇಳಬಹುದು. ಸೊ ನಿಮ್ಮ ಈ ಸಿನಿಮಾದ ಟ್ರೈಲರು ಟೀಸರ್ ರಿಲೀಸ್ ಆದಮೇಲೆ ಸಾಕಷ್ಟು ಟ್ರೋಲ್ ಪೇಜ್ಗಳಲ್ಲಿ ನಿಮ್ಮ ಹಾಗೂ ಹರಿಪ್ರಿಯ ಅವರ ಸಂಭಾಷಣೆ ಏನಾಗಿರ್ಬೋದು, ಹೆಸರನ್ನಾಗಿರ್ಬೋದು, ಪದ್ದಕ್ಕ ಅನ್ನೋದು ಬಳಸ್ಕೊಂಡಿರೋದಾಗಿರ್ಬೋದು, ಅದ್ರ ಬಗ್ಗೆ ಆಗಿದೆ, ಅದ್ರ ಬಗ್ಗೆ ಏನಿದ್ರ? ಹೌದು, ಪದ್ದಕ್ಕ ಅಂತ ನಾನು ಅವ್ರನ್ನ ಕರೆಯುವಂಥದ್ದು, ಒಂಥರ ಪ್ರೀತಿಯಿಂದ ಪದ್ದಕ್ಕ ಪದಕ್ಕ ಏ ಪದಕ್ಕ ಅಂತ ಕರಿತಾ ಇರ್ತೀನಿ. ಸೊ ಅದು ಬಳಸ್ಕೊಂಡಿದ್ದಾರೆ, ಅದು ಖುಷಿ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ ಸಿನಿಮಾಗ ಮುಂಚೆ ಸಣ್ಣ ಪುಟ್ಟದಾಗಿ ಜನರಿಗೆ ಪಾತ್ರಗಳು ಪರಿಚಯ ಆದಾಗ ಸಿನಿಮಾ ನೋಡ್ತಾ ನೋಡ್ತಾ ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ ಅವರು, ಅವ್ರಿಗೆ ಯಾವುದೋ ಹೊಸದು ಅನ್ಸಲ್ಲ. ಸೊ ಅದಕ್ಕೆ ಟ್ರೋಲ್ ಪೇಜಸ್ಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಇದ್ದೀನಿ. ಸೊ ಟೋಟಲ್ ಆಗಿ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾ? ಕನ್ನಡಿಗರಿಗೆ ನಿಮ್ಮದೇ ಸಿನಿಮಾ ಇದು, ನಿಮ್ಮ ಮಧ್ಯೆ ಇರೋ ಸಿನಿಮಾ, ನಿಮ್ಮ ನಡುವೆ ನಡೆಯುವಂಥ ಕತೆ. ನಿಮ್ಮನ್ನು ನೀವು ನೋಡ್ಕೋಬೋದು, ಜೊತೆಗೆ ಅಷ್ಟೇ ಅಲ್ಲ ಬೇರೆ ಇನ್ನು ಏನೇನೋ ಏನೇನೋ ನೋಡಬಹುದು ಈ ಸಿನಿಮಾದಲ್ಲಿ. ನಿಮ್ಮದೇ ಸಿನಿಮಾ, ನಿಮ್ಮದೇ ನಿಮ್ಮದೇ ದುಡ್ಡು, ನಿಮ್ಮದೇ ಕತೆ, ನೀವೇ ಬಂದು ನೋಡ್ಬೇಕು ನೋಡ್ಬೇಕು ಅಷ್ಟೇ. ಚೈತ್ರ ಅವರ, ನಿಮಗೆ ಸಾಕಷ್ಟು ಆಫರ್ಗಳು ಹುಡುಕೊಂಡು ಬರಲಿ, ಈ ಸಿನಿಮಾ ಯಶಸ್ಸನ್ನು ತಂದು ಕೊಡಲಿ ಅಂತ ಹೇಳ್ತೀನಿ. ರೈಸ್ ವೀಕ್ಷಕರ, ಮೇ 10ಕ್ಕೆ ಈ ಸೂಜಿದಾರ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆರೈಕೆ, ಆಶೀರ್ವಾದ ಈ ಚಿತ್ರತಂಡದ ಮೇಲಿರಲಿ ಅಂತ ಕೇಳ್ಕೊಳ್ತೀವಿ. ಮೇ 10ನೇ ತಾರೀಕು ನಾನು ಕೂಡ ಈ ಸಿನಿಮಾವನ್ನು ನೋಡ್ತೀವಿ, ನೀವು ಕೂಡ ಮಿಸ್ ಮಾಡಿದೆ ಈ ಸಿನಿಮಾವನ್ನು ನೋಡಿ. ಸಿನಿಮಾ ನೋಡಾದ್ಮೇಲೆ ಹೇಗಿದೆ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.